ಕೆಲ ದಿನಗಳಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಹಾಗಾಗಿ ಮಹಾರಾಷ್ಟ್ರ ರಾಜ್ಯದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದ ಮಳೆಯಾಗ್ತಾ ಇದೆ ಹೀಗಾಗಿ ಬೆಳಗಾವಿ ಜಿಲ್ಲೆಯ ನದಿಗಳೆಲ್ಲವೂ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಈ ಕುರಿತಂತೆ ಒಂದು ವರದಿ ಇದೆ ನೋಡೋಣ ಪಶ್ಚಿಮ ಘಟ್ಟದಲ್ಲಿ ಮಳೆ ಅವಾಂತರ ಮನೆಗೋಡೆ ಕುಸಿದು ಯುವಕ ದುರ್ಮರಣ ಕುಡಚಿ ಉಗಾರ ಸೇತುವೆ ಮುಳುಗಡೆ ರಾತ್ರಿ ಸುರಿದ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಗಸಿ ಬಳಿಯ ಮನೆ ಕುಸಿದು ಕಲ್ಲು ಮಣ್ಣು ಬಿದ್ದಿರೋ ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿರೋ ಘಟನೆ ನಡೆದಿದೆ ಕಾಶಿನಾಥ ಅಪ್ಪು ಸಾಬಾ ಸುತಾರ ಎಂಬಾತ ಮೃತಪಟ್ಟಿದ್ದು ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೃಷ್ಣಾ ನದಿಯಲ್ಲಿ ಒಳಹರಿವು ಗಣನೀಯವಾಗಿ ಹೆಚ್ಚಳ ಆಗಿದೆ ಹೀಗಾಗಿ ಕುಡಚಿ ಉಗಾರ ಸೇತುವೆ ಮುಳುಗಡೆಯಾಗಿದೆ ಕರ್ನಾಟಕ ಮಹಾರಾಷ್ಟ್ರವನ್ನ ಬೆಸೆಯುವ ಸೇತುವೆ ಇದಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕ ಸಂಚಾರ ನಿಷೇಧ ಮಾಡಿದ್ದಾರೆ ಇನ್ನು ಕಲ್ಲೋಳ ಗ್ರಾಮದ ಬಳಿಯ ಕೃಷ್ಣಾ ನದಿಗೆ ಒಂದು ಲಕ್ಷದ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ದೂದ್ಗಂಗಾ ನದಿ ಹಾಗೂ ವೇದ್ಗಂಗಾ ನದಿಗಳ ನೀರಿನ ಹರಿವು ಕೂಡ ಹೀಗಾಗಿ ಕಲ್ಲೋಳ ಗ್ರಾಮದ ದತ್ತ ಮಂದಿರ ಮುಳುಗಡೆಯಾಗಿದೆ ಕಲ್ಲೋಳ ಮಾಂಜರಿ ರಸ್ತೆಯ ಮೇಲೆ ನೀರು ಬಂದಿದೆ ಮತ್ತಷ್ಟು ಪ್ರಮಾಣದಲ್ಲಿ ನೀರು ಬಂದ್ರೆ ಕಬ್ಬಿನ ಗದ್ದೆಗಳಿಗೆ ನೀರು ನುಗ್ಗುವ ಆತಂಕ ಇದೆ ಪ್ರತಿ ಬಾರಿ ನೀರು ಬಂದಾಗ ಕೃಷಿ ಜಮೀನುಗಳಿಗೆ ನೀರು ನುಗ್ಗುತ್ತೆ ಸಾವಿರ ರೂಪಾಯಿ ಹಾನಿಯಾದ್ರೆ ಇನ್ನೂರು ರೂಪಾಯಿ ಪರಿಹಾರವನ್ನು ನೀಡುತ್ತಾರೆ ಕಲ್ಲೋಳ ಗ್ರಾಮದ ಬಳಿ ಇಲ್ಲಿ ತನಕ ಯಾವುದೇ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು ಹಾಕಿದ್ರು ಈ ವಾರ ಗುರುವಾರ ದತ್ತ ಮಂದಿರಕ್ಕೆ ಭಕ್ತರೆಲ್ಲ ಪೂಜೆ ಪುನಸ್ಕಾರಕ್ಕೆ ಬರ್ತಿದ್ರು ಈಗ ದತ್ತ ಮಂದಿರ ಪೂರ್ಣ ಮುಳುಗಡೆ ಆದ ಕಾರಣ ಇಲ್ಲಿ ಹೋಗಕ್ಕೆ ಬರಕ್ ದಾರಿ ಇಲ್ಲ ಹೊಲ ಹೊಲ ಗದ್ದೆಗೆ ಇದು ಬರೋದ ಹೋಗೋದರಿ ಆದ ಕಾರಣ ಗೌರ್ಮೆಂಟ್ ಆಗಲಿ ಮತ್ತು ಮ್ಯಾಗಿನ ಅಧಿಕಾರಿಗಳಾಗಲಿ ಇನ್ನೊತ್ತ ಯಾರು ಬಂದು ನೋಡಿಲ್ಲ ಅದ್ರ ಪರಿಹಾರ ಯಾರಿಗೇ ಮುಟ್ಟಿಲ್ಲ ಈ ವರ್ಷ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರೆದ ಧಾರಾಕಾರ ಮಳೆಯಿಂದಾಗಿ ಕೃಷ್ಣ ದೂದ್ಗಂಗಾ ವೇದಗಂಗಾ ವ್ಯಾಪ್ತಿಯಲ್ಲಿ ಪ್ರವಾಹದ ಭೀತಿಯಿಂದ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅಂಜುಮ್ ಪರ್ವೇಸ್ ಚಿಕ್ಕೋಡಿಯಲ್ಲಿ ಅತಿವೃಷ್ಟಿ ಹಾನಿ ಪರಿಶೀಲಿಸಿದರು ಮಳೆಯ ಪ್ರಮಾಣ ಮಹಾರಾಷ್ಟ್ರದಿಂದ ನೀರು ಬಿಡುಗಡೆ ಬಗ್ಗೆ ನಿಗಾ ವಹಿಸೋಕೆ ಸೂಚನೆಯನ್ನು ನೀಡಿತು ಸತತವಾಗಿ ಒಂದು ವಾರದಿಂದ ಮಳೆ ಮಳೆ ಬರ್ತಾ ಬರ್ತಾ ಇದೆ ಇದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ಕಾರಣದಿಂದ ಈ ನಮ್ಮ ಎಲ್ಲ ನದಿಗಳು ಏನಿದೆ ಮತ್ತು ಹಲ್ಲಗಳು ಏನಿದೆ ಅದೆಲ್ಲಗೆ ನೀರು ಬಂದಿದೆ ಮುಖ್ಯವಾಗಿ ಬೆಳಗಾವಿನಲ್ಲಿ ಒಳ್ಳೆ ಟೀಮ್ ಇದೆ ನಮ್ಮ ಜಿಲ್ಲಾಧಿಕಾರಿ ಇದ್ದಾರೆ ಮತ್ತು ಸಿ ಇದ್ದಾರೆ ಮತ್ತು ಎಸ್ ಪಿ ಅವರು ಇದ್ದಾರೆ ಘಟನೆ ಆದ ಮೇಲೆ ಯಾರ್ದು ಡೆತ್ ಆಯಿತು ಅಥವಾ ಕ್ಯಾಟಲ್ದು ಡೆತ್ ಆಯಿತು ಆದ ತಕ್ಷಣ ಅವರ್ಸ್ ನಲ್ಲಿ ಏನು ಪರಿಹಾರ ಮತ್ತೊಂದೆಡೆ ಚಿಕ್ಕೋಡಿಯಲ್ಲಿ ಮಳೆಯಿಂದಾಗಿ ಸಾರ್ವಜನಿಕ ಆಸ್ಪತ್ರೆಯ ಎರಡನೇ ಮಹಡಿಯ ಮೇಲ್ಚಾವಣಿ ಸೂರ್ತಾ ಇದೆ ಆಸ್ಪತ್ರೆ ಕಟ್ಟಡ ಸೂರ್ತಾ ಇರೋ ಹಿನ್ನೆಲೆಯಲ್ಲಿ ಬಕೆಟ್ ಬುಟ್ಟಿ ಇಟ್ಟು ಸಿಗ್ಬಂದಿ ನೀರು ಹಿಡಿತಾ ಇದ್ದಾರೆ ಗರ್ಭಿಣಿ ಬಾಣಂತಿಯರು ಬೆಚ್ಚಗಿನ ವಾತಾವರಣದಲ್ಲಿ ಇರಬೇಕು ಈ ರೀತಿ ತಂಪಾದ ವಾತಾವರಣದಲ್ಲಿ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಕಷ್ಟ ಆಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ದುರಸ್ತಿ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಹೆರಿಗೆ ಆಸ್ಪತ್ರೆ ಕೂಡ ಸಿಜನೆ ಆಗತಕ್ಕಂಥ ಥಿಯೇಟರ್ ಇಲ್ಲಿ ಮೇಲೆ ಮೇಲ್ ಮೇಲ್ಚ ಮೇಲೆ ಮಹಿಳೆಯಲ್ಲಿದೆ ನಂತರ ಅಲ್ಲಿ ಲೆಫ್ಟ್ ಸೈಡಲ್ಲಿ ಇರತಕ್ಕಂಥದ್ದು ಎರಡು ಸೆಂಟರ್ ಇದೆ ಸೋರ್ತಾಯಿದ್ರೆ ಕೂಡ ಇಲ್ಲಿ ಅವ್ಯವಸ್ಥೆ ಅಂದ್ರೆ ಬಾಣಂತಿ ಗರ್ಭಿಣಿ ಇಲ್ಲಿ ಬರೋದರಿಂದ ಸಿಜ್ರಿ ಮಾಡ್ಕೊಳ್ಳೋದ್ರಿಂದ ಕಾಳು ಜಾರಿ ಬೀಳ್ಬೋದು ಯಾವುದೋ ಅಪಾಯಗಳು ಆಗ್ಬೋದು ತಾಯಿ ಗರ್ಭಪಾತ ಆಗ್ಬೋದು ಅಥವಾ ಅಲ್ಲಿ ಬರ್ತಕ್ಕಂಥ ಕಾಯಿಲೆ ತೆಗೆದುಕೊಳ್ಬಹುದು ಹೆಡ್ ಇಂಜುರಿ ಕೂಡ ಆಗ್ಬೋದು ಆದರೆ ಕೂಡ ಇಲ್ಲಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಅಂದರೆ ಎಮ್ ಎಲ್ ಎ ಎಂ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಎ ಡಿ ಎಚ್ ಒ ಮತ್ತು ಟಿ ಎಚ್ ಒ ಡಿ ಎಚ್ ಒರು ಕೂಡ ಗಮನ ಹರಿಸಿಲ್ಲ ಒಟ್ನಲ್ಲಿ ಬೆಳಗಾವಿಯಲ್ಲಿ ಮಳೆ ತನ್ನ ಆರ್ಭಟವನ್ನು ಮುಂದುವರೆಸಿದ್ದು ನದಿ ತೀರದ ಜನ ಆತಂಕದಲ್ಲಿದ್ದಾರೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಆಗಿತ್ತು ಪ್ರವಾಹ ಬಂದರೂ ಎದುರಿಸೋಕೆ ಬೆಳಗಾವಿ ಜಿಲ್ಲಾಡಳಿತ ಸಜ್ಜಾಗಿದೆ ಚೇತನ್ ಪಬ್ಲಿಕ್ ಟಿವಿ ಚಿಕ್ಕೋಡಿ